ದೇಶದಲ್ಲಿ ದ್ವೇಷದ ರಾಜಕಾರಣ ಮಾಡುತ್ತಿರುವ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಎಸ್ ಬೋಸರಾಜ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ತೀರಾ ಹಳೆಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಹೊರತು ರಾಮಭಕ್ತರನ್ನು ಗುರಿಯಾಗಿಸಿ ಕ್ರಮ ಕೈಗೊಂಡಿಲ್ಲ ಎಂದು ಅವರು ತಿಳಿಸಿದರು ಜಾರಿ ನಿರ್ದೇಶನಾಲಯ ಸೇರಿದಂತೆ ಸರ್ಕಾರಿ ಇಲಾಖೆಗಳನ್ನು ದುರುಪಯೋಗ ಪಡಿಸಿಕೊಂಡು ದ್ವೇಷ ರಾಜಕಾರಣ ಮಾಡೋದು ಯಾರು ಎಂಬುದು ಎಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಇದುವರೆಗೂ ಈ ಪರಿಯ ದ್ವೇಷ ರಾಜಕಾರಣ ಮಾಡಿಲ್ಲ ವಿರೋಧ ಪಕ್ಷದ ನಾಯಕರಿಗೆ ಗೌರವ ಕೊಟ್ಟಿದೆ ಎಂದರು ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನುದಾನ ಕುರಿತು ಬಿ ಜೆ ಒಬ್ಬರೂ ಮಾತನಾಡೋದಿಲ್ಲ ಆದರೆ ಜನರ ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನು ಮಾತ್ರ ಅವರು ನೀಡ್ತಿದ್ದಾರೆ ಅಂತ ಹರಿಹಾಯ್ದರು ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಎ ಎಸ್ ಮಾತನಾಡಿ ನಾವು ರಾಮ ಮಂದಿರದ ಪರವಾಗಿದ್ದೇವೆ ಮುಖ್ಯಮಂತ್ರಿ ಅವರು ಇದನ್ನೇ ಹೇಳಿದ್ದಾರೆ ನಾನು ಇದನ್ನೇ ಹೇಳ್ತಿದ್ದೇನೆ ರಾಮ ಮಂದಿರ ಉದ್ಘಾಟನೆ ಶುಭವಾಗಲಿ ಅಂತ ಹೇಳಿದ್ರು ಬಿ ಜೆ ಪಿ ಅವರು ರಾಜಕೀಯ ಸಹಜವಾಗಿ ಆರೋಪ ಮಾಡ್ತಿದ್ದಾರೆ ಕಾನೂನು ಬೇರೆ ರಾಜಕೀಯ ಬೇರೆ ಬಿ ಜೆ ಪಿ ಆಡಳಿತದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇರಲಿಲ್ಲ ಯಾವುದೇ ರೀತಿಯ ಅಪರಾಧ ಪರಾಮರ್ಶೆ ನಡೆದಿರಲಿಲ್ಲ ಅಂದರು ಈಗ ಮೂವತ್ತೊಂದು ವರ್ಷಗಳಿಂದ ಇದ್ದ ಪ್ರಕರಣಗಳಿಗೆ ಅಂತ್ಯವಾಡಲು ಕ್ರಮ ಕೈಗೊಳ್ಳಬೇಕು ಸೇವಕರನ್ನು ಬಂಧಿಸಬೇಕು ಅಂತ ಯಾರೂ ಬಂಧಿಸಿಲ್ಲ ಕಾನೂನು ಪ್ರಕ್ರಿಯೆಗಳ ರಾಜಕೀಯ ಬಣ್ಣ ಬಳಿಯುವುದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿಯವರು ದ್ವೇಷ ರಾಜಕಾರಣ ಮಾಡ್ತಾರೆ ತೀರಾಳೆ ಪ್ರಕರಣ ಸಂಬಂಧಿಸಿದಂತೆ ಕಾನೂನು ಕ್ರಮ ಹೊರ್ತು ರಾಮ ಭಕ್ತರನ್ನು ಯಾರೂ ಅರೆಸ್ಟ್ ಮಾಡಿಲ್ಲ ಅಂತ ಮಿನಿಸ್ಟ್ರು ಬೋಸರಾಜ್ ಅವರು ಹೇಳೋರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ನಲ್ವತ್ತು ಸಾವಿರ ಕೋಟಿಗೆ ಉತ್ತರ ಕೊಡಿ ಅಂತ ಕಾಂಗ್ರೆಸ್ ಅವರು ಕೇಳ್ತಾರೆ ಕರ ಸೇವಕರನ್ನ ಯಾಕೆ ಬಂಧಿಸಿದಿರೇನು ಬಿ ಜೆ ಪಿಯವ್ರ ಉತ್ತರ ಕೇಳ್ತಾರೆ ಜನ ಇದನ್ನ ನೋಡ್ಕೊಂಡು ಕೂತಿರಬೇಕು